ಓಕೆ ಗುಡ್ ನ್ಯೂಸ್ನಲ್ಲಿ ಒಂದು ಹೆಲ್ತ್ ಟಿಪ್ಸನ್ನು ಕೂಡ ನಾನು ಇವತ್ತು ಕೊಡ್ತೀನಿ ಯಾಕಂದರೆ ನೋಡಿ ಗುಡ್ ನ್ಯೂಸ್ ಎಲ್ಲದಕ್ಕೂ ಆಗುತ್ತೆ ಒಂದು ಉತ್ತಮ ಆಹಾರ ಪದ್ಧತಿ ಉತ್ತಮ ಜೀವನ ಶೈಲಿ ಅದರ ಜೊತೆಗೆ ನಾವು ನಮ್ಮ ಆರೋಗ್ಯವನ್ನು ಎಷ್ಟರ ಮಟ್ಟಿಗೆ ಕಾಪಾಡ್ಕೊಳ್ತಾ ಇದ್ದೀವಿ ಅಂತ ಹಾಗಾಗಿನೇ ಒಳ್ಳೆಯದನ್ನು ಯಾರೂ ಹೇಳೋದೇ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಅಂದರೆ ಹೇಳಿದ್ದು ಅದು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಾವೇನೇ ಹೇಳಿದ್ರು ಫಾಲೋ ಮಾಡೋದು ಅಂತಿಮವಾಗಿ ನೀವೇನೇ ಹಾಗಾಗಿ ನೀವು ಮಿಸ್ ಮಾಡದೆ ಈ ಸ್ಟೋರಿಯನ್ನು ನೋಡಲೇಬೇಕು ನೋಡಿ ಕೆಟ್ಟ ಆಹಾರ ಪದ್ಧತಿ ಮತ್ತು ಆಧುನಿಕ ಜೀವನ ಶೈಲಿಯಿಂದ ಅನೇಕ ಜನರು ಗಂಭೀರ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ ಅಂದರೆ ಅನೇಕರು ಮಧುಮೇಹದಂತಹ ಒಂದಷ್ಟು ದೀರ್ಘಕಾಲದ ಕಾಯಿಲೆಗೂ ಕೂಡ ಒಳಗಾಗಿರ್ತಾರೆ ಇಂಥ ಸಮಸ್ಯೆಗಳಿಂದ ಬಳಲ್ತಾ ಇರುವವರು ಹಲವಾರು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಅದ ಬಂದ ನಂತರದಲ್ಲೂ ಕೂಡ ಒಂದಷ್ಟು ಪ್ರಿಕಾಷನ್ಸ್ ತಗೊಳ್ಳೋದ್ರಿಂದ ನೀವು ಇದರಿಂದ ದೂರ ಆಗಬಹುದು ಕಡಿಮೆ ಮಾಡಿಕೊಳ್ಬಹುದು ಸೊ ಮಧುಮೇಹ ನಿಯಂತ್ರಣದ ಜೊತೆಗೆ ಬಿಸಿಲಿನ ಬೇಗೆಯಿಂದ ಸುಧಾರಿಸ್ಕೊಳ್ಳೋದಕ್ಕೆ ಮಧುಮೇಹಿಗಳಂತೂ ಹೋಗ್ಬಿಡ್ತಾರೆ ಹಾಗಾದರೆ ಯಾವ ಪಾನೀಯಗಳನ್ನು ಈ ಸಂದರ್ಭದಲ್ಲಿ ಸೇವಿಸಬೇಕು ಅನ್ನೋದನ್ನು ಗಮನ ಇಟ್ಟು ನೀವು ನೋಡಬೇಕು ಯಾಕಂತಂದರೆ ಶುಗರ್ ಇನ್ಟೇಕ್ ಜಾಸ್ತಿ ಆದರೆ ಮತ್ತೆ ಸಮಸ್ಯೆ ಆಗುತ್ತೆ ಓ ಫುಲ್ ಸಿಕ್ಕಾಪಟ್ಟೆ ಬಿಸಿಲಿದೆ ಒಂದಷ್ಟು ಕೂಲ್ ಡ್ರಿಂಕ್ಸ್ ಕುಡಿಯೋಣ ಅಂತ ಕುಡಿದ್ರು ಅಂತಂದರೆ ನಿಮ್ಮ ಸಕ್ಕರೆ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ ಆರೋಗ್ಯಕ್ಕೂ ಕೂಡ ಹಾನಿ ಆಗುತ್ತೆ ಹಾಗಾದರೆ ಯಾವೆಲ್ಲ ಪಾನೀಯಗಳನ್ನು ನೀವು ಸೇವಿಸಬಹುದು ಮಜ್ಜಿಗೆ ಆಹಾ ಮಜ್ಜಿಗೆಗಿಂತ ಇನ್ನೊಂದು ಬೇಕಾ ಹೇಳಿ ಮಜ್ಜಿಗೆ ಕುಡಿಯೋದ್ರಿಂದ ರಕ್ತದೊತ್ತಡ ಅದ್ರ ಜೊತೆಗೆ ಕೊಲೆಸ್ಟ್ರಾಲ್ ಅಂತ ನಾವೇನು ಹೇಳ್ತೀವಿ ಕೆಟ್ಟ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ ಅಥವಾ ಈ ಕೊಲೆಸ್ಟ್ರಾಲ್ ಮಟ್ಟವನ್ನು ನೀವು ಕಡಿಮೆ ಮಾಡಿಕೊಳ್ಬಹುದು ಸೊ ಇದು ನಿಜಕ್ಕೂ ಸಹಾಯಕಾರಿ ಮಜ್ಜಿಗೆ ಕೇವಲ ಮಧುಮೇಹಿಗಳಿಗೆ ಅಂತ ಮಾತ್ರ ಅಲ್ಲ ಅನೇಕರಿಗೆ ಒಂದು ರಾಮಬಾಣ ಅಂತ ಹೇಳ್ಬೋದು ಈ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಣದಲ್ಲಿ ಇಡೋದಕ್ಕೂ ಕೂಡ ಮಜ್ಜಿಗೆ ಸಹಕಾರಿ ಅಂತ ಹೇಳ್ತಾರೆ ನಾವಲ್ಲ ಆರೋಗ್ಯ ತಜ್ಞರು ಮಧುಮೇಹದಿಂದ ಬಳಲ್ತಾ ಇರೋರು ಪ್ರತಿದಿನ ಮಜ್ಜಿಗೆ ಕುಡಿಯೋದ್ರಿಂದ ಸುಲಭವಾಗಿ ಅದನ್ನು ಕಂಟ್ರೋಲ್ಗೂ ತರಬಹುದು ಬಿಸಿಲಿನ ಬೇಗೆಯಿಂದ ಜಳದಿಂದ ಸ್ವಲ್ಪ ಆರಾಮ ಅನ್ನಿಸ್ಬೋದು ಇದು ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತೆ ಕಡಿಮೆ ಕೊಬ್ಬು ಕ್ಯಾಲರಿಗಳನ್ನು ಹೊಂದಿರುತ್ತೆ ಹಾಗಾಗಿ ನೀವು ಆರೋಗ್ಯ ಸಮಸ್ಯೆಗಳಿಂದ ಸುಲಭವಾಗಿ ಪರಿಹಾರವನ್ನು ಪಡಿಬಹುದು ಈ ಮಜ್ಜಿಗೆ ಸ್ವಲ್ಪ ಮೆಂತ್ಯ ಪೌಡರ್ ಹಾಕೊಂಡು ಕುಡಿರಿ ಆವಾಗ ಇನ್ನೂ ತಂಪಾಗಿರುತ್ತೆ ದೇಹ ಅದರ ಜೊತೆಗೆ ತೆಂಗಿನೀರು ಅಂದರೆ ಎಳ್ನೀರು ಯಾರಿಗೆ ಇಷ್ಟ ಇಲ್ಲ ಹೇಳಿ ಅನೇಕ ಪ್ರಯೋಜನಗಳಿದೆ ಅಂತ ಹೇಳ್ತಾರೆ ಆರೋಗ್ಯ ತಜ್ಞರು ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಇದೆ ಕಡಿಮೆ ನೈಸರ್ಗಿಕ ಸಕ್ಕರೆ ಇದೆ ಇದರಲ್ಲಿ ಹಾಗಾಗಿ ನೀವು ಪ್ರತಿದಿನ ಎಳ್ನೀರು ಕುಡಿದ್ರೂ ಕೂಡ ಏನೂ ಸಮಸ್ಯೆ ಆಗೋದಿಲ್ಲ ಯಾರು ಎಸ್ಪೆಷಲಿ ಮಧುಮೇಹಿಗಳು ಅವರು ಸುಲಭವಾಗಿ ಇದನ್ನ ನಿಯಂತ್ರಣಕ್ಕೆ ತರಬಹುದು ತರಕಾರಿ ರಸ ಓ ತರಕಾರಿ ರಸ ಹೆಂಗಪ್ಪ ಕುಡಿಯೋದು ಅಂತ ಪ್ರಶ್ನೆ ಮಾಡ್ತಾರೆ ಆದರೆ ಇದರ ಆರೋಗ್ಯದ ಲಾಭಗಳನ್ನು ಕೇಳಿದ್ರೆ ನಿಜಕ್ಕೂ ಎಸ್ ನಾನು ಇವತ್ತಿಂದ ಕುಡಿತೀನಿ ಅನ್ನೋ ಒಂದು ನಿರ್ಧಾರಕ್ಕೆ ಬರಬಹುದು ಯಾಕಂದರೆ ತರಕಾರಿನೇ ಹಾಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದನ್ನು ಕುಡಿಯೋದ್ರಿಂದ ಕ್ಯಾರೆಟ್ ಜ್ಯೂಸ್ ಆಗಿರಬಹುದು ಆಯಿತಾ ಆಶ್ಗಾಟ್ ಜ್ಯೂಸ್ ಆಗಿರಬಹುದು ಬೇರೆ ಬೇರೆ ಜ್ಯೂಸ್ಗಳು ರಕ್ತದಲ್ಲಿನ ಸಕ್ಕರೆಯನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸೋದಕ್ಕೆ ಸಹಾಯ ಮಾಡತ್ತೆ ತರಕಾರಿಗಳು ಹಾಗಾಗಿ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರೋರು ಈ ತರಕಾರಿಯ ಜ್ಯೂಸನ್ನು ಕುಡಿಯೋದು ತುಂಬಾ ಇಂಪಾರ್ಟೆಂಟು ಇನ್ನೊಂದು ಪ್ರಮುಖವಾದ ವಿಷಯ ಅಂತಂದರೆ ನಿಂಬೆ ನೀರು ಮಧುಮೇಹ ನಿಯಂತ್ರಣದಲ್ಲಿ ಇರಿಸಬೇಕು ಅಂದರೆ ನಿಂಬೆ ನೀರು ಕೂಡ ತುಂಬಾ ಪರಿಣಾಮಕಾರಿ ಅಂತ ಹೇಳ್ತಾರೆ ಆರೋಗ್ಯ ತಜ್ಞರು ಇದಲ್ಲದೆ ಇದರ ಗುಣಲಕ್ಷಣಗಳು ದೇಹದ ತೂಕವನ್ನು ಸುಲಭವಾಗಿ ನಿಯಂತ್ರಿಸುತ್ತವೆ ಅಂತ ಹೇಳ್ತಾರೆ ಇದಲ್ಲದೆ ಇದು ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಹಾಗೆ ಆಗಾಗ್ಗೆ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರೋರಂತೂ ಈ ಜ್ಯೂಸನ್ನು ಕಡ್ಡಾಯವಾಗಿ ಕುಡಿಲೇಬೇಕು ಅಂದರೂ ಕೂಡ ತಪ್ಪಾಗೋದಿಲ್ಲ ಇದನ್ನು ಸೇವಿಸೋದ್ರಿಂದ ಬೇಸಿಗೆ ಜಳದಿಂದ ಹೊರಗಡೆ ಬರ್ಬೋದು ನೋಡಿ ನಿಂಬೆ ಜ್ಯೂಸ್ ಅಂದಿದ ತಕ್ಷಣ ಅದಕ್ಕೊಂದು ಮೂರು ನಾಲ್ಕು ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಶರಬತ್ ಮಾಡ್ಕೊಂಡು ಕುಡಿಯೋದಲ್ಲ ಹಣ್ಣನ್ನು ಹಾಗೆ ಹಿಂಡ್ಬಿಟ್ಟು ಸೊ ಹುಳಿ ಹುಳಿ ಅನ್ಸಿದ್ರೆ ನೀವು ಒಂದು ಸ್ವಲ್ಪ ಅದಕ್ಕೆ ಜಯಂತು ಪೂವನ ಆ್ಯಡ್ ಮಾಡಿಕೊಂಡು ಕುಡಿಬೋದು ಸೊ ಇದರಿಂದ ಈ ಋತುವಿನ ತಾಪಮಾನದಿಂದ ಸ್ವಲ್ಪ ಕಡಿಮೆಯನ್ನು ಫೀಲ್ ಮಾಡಬಹುದು ಮಧುಮೇಹಿಗಳಿಗಂತೂ ಇದು ರಾಮಬಾಣ ಅಂತ ಹೇಳ್ಬೋದು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ